ನಮಸ್ತೆ ರೇಖೆ ವಿದ್ಯಾಲಯಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಸುಸ್ವಾಗತ ಮೊದಲನೇದಾಗಿ ನೀವು ಯಾರೆಲ್ಲ ಕಮ್ ನಮ್ಮ ರೇಖೆ ವಿದ್ಯಾಲಯ ಚಾನೆಲ್ನ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದೀರಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕಾದಂಥ ಸುಸ್ವಾಗತ ಮತ್ತು ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ ನೀವು ಏನೇ ಒಂದು ಅಮೌಂಟನ್ನು ಡೊನೇಟ್ ಮಾಡಿದ್ದೀರಿ ಮೆಂಬರ್ಶಿಪ್ಗೆ ಅದು ನಿಮಗೆ ಮಲ್ಟಿಪಲ್ ಆಗಿಬಿಟ್ಟು ಯೂನಿವರ್ಸ್ ನಿಮಗೆ ವಾಪಸ್ ಕೊಡಲಿ ಅಂತೇಳಿ ನಾನು ಬೇಡ್ಕೊಳ್ತೇನೆ ಹಾಗೂ ಆಶೀರ್ವಾದವನ್ನು ಪಡ್ಕೊಳ್ತೇನೆ ನೀವು ಕೂಡ ಸ್ವಲ್ಪ ಟೈಮ್ ಮೆಡಿಟೇಷನ್ ಮಾಡಿ ಇವತ್ತು ನಾನು ನಿಮಗೆ ಗೈಡ್ ಮಾಡ್ತಾ ಇರೋದೇನಪ್ಪ ಅಂದರೆ ನಿಮ್ಮ ಪಾಸ್ಟ್ ಎನರ್ಜೀಸ್ ಆ್ಯಂಡ್ ಪ್ರೆಸೆಂಟ್ ಎನರ್ಜೀಸನ್ನು ಚೆಕ್ ಮಾಡ್ತೀನಿ ಅದಾದ ನಂತರ ನಿಯರ್ ಫ್ಯೂಚರಲ್ಲಿ ನಿಮಗೆ ಏನು ಬರ್ತಾ ಇದೆ ಅನ್ನೋದನ್ನು ನೋಡೋಣ ಯೂನಿವರ್ಸಿಂದ ಗೈಡೆನ್ಸ್ ಏನು ಏಂಜಲ್ಸಿಂದ ಗೈಡೆನ್ಸ್ ಏನು ನೀವು ನಿಮ್ಮ ಇಷ್ಟ ದೇವರನ್ನು ಕುಲದೇವರನ್ನು ಮತ್ತು ನಿಮ್ಮ ಗುರುಗಳನ್ನು ನೀವು ಯಾರ ಹತ್ರ ಅಟೈನ್ಮೆಂಟ್ ತೊಗೊಂಡಿದ್ದೀರಾ ಆ ಎಲ್ಲ ಗುರುಗಳ ಹತ್ರ ಹತ್ರನು ಬ್ಲೆಸ್ಸಿಂಗ್ಸ್ ಮಾಡ್ಕೊಳ್ಳಿ ಪ್ರೇಯರ್ ಪ್ರೇಯರ್ ಮಾಡ್ಕೊಳ್ಳಿ ಹಾಗೆ ಬ್ಯೂಟಿಫುಲ್ ಗೈಡೆನ್ಸ್ ಕೊಡಿ ನಮ್ಮ ಜೀವನದಲ್ಲಿ ಮುಂದೆ ಸಾಗೋಕೆ ನಮಗೆ ಹೆಲ್ಪ್ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಬನ್ನಿ ನಾನು ಮೊದಲನೇದಾಗಿ ನಿಮ್ಮ ಪಾಸ್ಟ್ ಎನಾಲಜಿಸ್ನ ಚೆಕ್ ಮಾಡ್ತೀನಿ ಅದಾದಮೇಲೆ ನಿಮ್ಮ ಪ್ರೆಸೆಂಟ್ ಆ್ಯಂಡ್ ನೆಕ್ಸ್ಟ್ ನಿಮ್ಮ ಫ್ಯೂಚರ್ ನಿಯರ್ ಫ್ಯೂಚರಲ್ಲಿ ಏನಿದೆ ಏನು ಬರ್ತಾ ಇದೆ ಯೂನಿವರ್ಸಿಂದ ಏನು ಗೈಡೆನ್ಸ್ ಇದೆ ಏನೆಲ್ಲ ಗಿಫ್ಟ್ ಬರ್ಬೋದು ಅನ್ನೋದನ್ನು ನೋಡೋಣ ನನಗೆ ಇನ್ಶಿಲ್ ಎಮ್ ಕಾಣಿಸ್ತಾ ಇದೆ ನಿಮ್ಮ ಹೆಸರು ಅಥವಾ ನಿಮ್ಮ ಸರ್ ನೇಮ್ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಿಮ್ಮ ಲೌಡ್ ಒನ್ಸ್ ಎಮ್ ಅಕ್ಷರದಿಂದ ಶುರು ಆಗ್ಬೋದು ಅಥವಾ ಎಂಡ್ ಆಗ್ಬೋದು ಅಥವಾ ಮೈಡಾಲಲ್ಲಿ ಎಲ್ಲಾದರೂ ಬರ್ಬೋದು ನೆನಪು ತಿಳಿಸಿ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮನಿ ಅರ್ನ್ ಮಾಡೋಕ್ಕೆ ಹೊರಗಡೆ ದೇಶಕ್ಕೆ ಕೆಲಸಕ್ಕೆ ಹೋಗಿರೋ ಸಾಧ್ಯತೆ ಇದೆ ಮೇ ಬಿ ನೀವು ಅವರಿಗೋಸ್ಕರ ಈ ವಿಡಿಯೋನ ನೋಡ್ತಾ ಇರ್ಬೋದು ಆ್ಯಂಡ್ ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಅಥವಾ ನೀವು ಖುದ್ದು ಸ್ಟೂಡೆಂಟ್ ಆಗಿರ್ಬೋದು ಹೊರಗಡೆ ದೇಶಕ್ಕೆ ಹೋಗಿ ಹೊಸ ಹೊಸ ವಿಷಯಗಳನ್ನು ಕಲಿಯೋಕ್ಕೆ ನೀವು ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಆಸಕ್ತಿನ ಹೊಂದಿರತಕ್ಕಂಥದ್ದು ಇಲ್ಲಿ ಅಬ್ರಾಡಿಗೆ ಹೋಗ್ಬಿಟ್ಟು ಸ್ಟಡಿ ಮಾಡ್ತಾ ಇರೋ ಎನರ್ಜಿ ಕಾಣ್ತಾ ಇದೆ ನೀವು ಖುದ್ದು ಅಬ್ರಾಡಿಗೆ ಹೋಗಿ ಈಗ ಸ್ಟಡಿ ಮಾಡ್ತಾ ಇರ್ಬೋದು ಅಲ್ಲಿ ಒಂದು ಕಲ್ಚರ್ ಆಗಿರ್ಬೋದು ಅಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಹೇಳ್ಕೊಡುವಂತಹ ವಿಷಯಗಳನ್ನು ನೀವು ಗೇನ್ ಇದ್ದೀರಾ ಆ್ಯಂಡ್ ಸ್ವಲ್ಪ ಓವರ್ ಥಿಂಕಿಂಗ್ ಎನರ್ಜಿ ಕಾಣ್ತಾ ಇದೆ ಸ್ವಲ್ಪ ಮೈಂಡ್ ಆ್ಯಂಡ್ ಎಮೋಷ್ನಲಿ ಸ್ವಲ್ಪ ಇಂಬ್ಯಾಲೆನ್ಸ್ ಎನರ್ಜಿ ಕಾಣ್ತಾ ಇದೆ ಒಮ್ಮೊಮ್ಮೆ ಫೈನಾನ್ಷಿಯಲಿನೂ ಇಂಬ್ಯಾಲೆನ್ಸ್ ಎನರ್ಜಿ ಕಾಣ್ತಾ ಇದೆ ಹಾಗಾಗಿ ನೀವು ಸ್ವಲ್ಪ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಇಲ್ಲಿ ನೀವೇನು ಅಂದರೆ ನಿಮ್ಮ ಪಾಸ್ಟ್ ಎನರ್ಜೀಸಿಂದ ಏನಪ್ಪಾ ಅಂದರೆ ನೀವು ಕಂಪ್ಲೀಟಾಗಿ ಇನ್ ಫ್ಯೂಚರಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರಬೇಕು ಅನ್ನೋದನ್ನು ನೀವು ಪಾಸ್ಟಿಂದನೇ ಯೋಚನೆ ಮಾಡ್ತಾ ಇದ್ದೀರಾ ತುಂಬ ತುಂಬ ಪಾಸ್ಟ್ ತುಂಬ ಒಂದು ಸಿಕ್ಸ್ ಮಂತ್ ಆಗಿರ್ಬೋದು ನೈನ್ ಮಂತ್ ಆಗಿರ್ಬೋದು ಇಲ್ಲಿಗೆ ನೈನ್ ಇಯರ್ಸಿಂದ ಆಗಿರ್ಬೋದು ಒಟ್ನಲ್ಲಿ ನೀವು ಒಂದು ಸ್ಟ್ರಾಂಗ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಗ್ರೋತ್ ಆ್ಯಂಡ್ ಸಕ್ಸಸ್ ನೀವು ಮಾಡುವಂತಹ ಕೆಲಸದಲ್ಲಿ ಸಕ್ಸಸ್ ನೀವು ಆಯ್ಕೆ ಮಾಡಿರ್ತಕ್ಕಂತಹ ಕೆರಿಯರಲ್ಲಿ ಒಂದು ಸಕ್ಸಸ್ ಬರಬೇಕು ಅನ್ನೋದು ನಿಮ್ಮ ಪಾಸ್ಟ್ ಎನರ್ಜೀಸಿಂದ ಬಂದಿರತಕ್ಕಂಥದ್ದು ಪಾಸ್ಟ್ ಎನರ್ಜಿಸಲ್ಲೇ ನೀವು ಮೆನಿಫೆಸ್ಟೇಷನ್ ಮಾಡಿದ್ದೀರಾ ಈ ಎನರ್ಜಿ ಕಾಣ್ತಾ ಇದೆ ಓಕೆ ಹೀಲಿಂಗ್ ಮಾಡ್ಕೋಬೇಕಾಗಿತ್ತು ಬಟ್ ನೀವು ಹೀಲಿಂಗ್ ಮಾಡ್ಕೊಳೋಕ್ಕಾಗಿಲ್ಲ ಬಿಕಾಸ್ ನೀವು ಮೆಂಟಲಿ ಆ್ಯಂಡ್ ಎಮೋಷ್ನಲಿ ಡಿಸ್ಟರ್ಬ್ ಫೀಲ್ ಮಾಡಿದ್ದೀರಾ ಓಕೆ ಓವರ್ ಥಿಂಕಿಂಗೇ ಜಾಸ್ತಿ ಇತ್ತು ನೈಟ್ ನಿದ್ರಾಹೀನತೆ ಕಾಣಿಸ್ತಾ ಇತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕು ಡಾರ್ಕ್ ಸರ್ಕ ಸರ್ಕಲ್ ಎನರ್ಜಿ ಇದೆಲ್ಲ ಕಾಣ್ತಾ ಇದೆ ನಿಮ್ಮ ಪಾಸ್ಟಲ್ಲಿ ಓಕೆ ಆಮೇಲೆ ನೀವೇನು ಆಸೆ ಪಟ್ಟಿರೋದಂದರೆ ನಾನು ಇನ್ಮೇಲೆ ಸುಖ ಸುಖ ಜೀವನವನ್ನು ಜೀವಿಸಬೇಕು ಸುಖ ಜೀವನವನ್ನು ಜೀವಿಸಬೇಕು ಅನ್ನೋದು ನಿಮ್ಮ ಎನರ್ಜೀಸ್ ಆಗಿತ್ತು ಇಲ್ಲಿ ಸ್ಪೆಷಲಿ ಹೆಣ್ಮಕ್ಳು ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಸ್ಟೆಬಿಲಿಟಿ ಬೇಕು ಕೆರಿಯರಲ್ಲಿ ಒಂದು ಪ್ರಮೋಷನ್ ಬೇಕು ಸ್ವಂತ ಮನೆ ಬೇಕು ಸ್ವಂತ ಗಾಡಿ ಬೇಕು ಓಕೆ ಈ ಥರದ್ದು ಎನರ್ಜಿಸನ್ನು ನೀವು ಪಾಸ್ಟಿಂದ ಕನಸನ್ನು ಕಟ್ಕೊಂಡು ಬಂದಿದ್ದೀರಾ ಇದು ನಿಮ್ಮ ಕನಸಾಗಿದೆ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ನೀವು ಮುನ್ ಮುಂದೆ ಫ್ಯೂಚರ್ ಬಗ್ಗೆ ತುಂಬ ತುಂಬ ಕನಸನ್ನು ಕಂಡಿರ್ತಕ್ಕಂಥದ್ದು ನನ್ನ ಫ್ಯೂಚರ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಹೆಲ್ದಿ ಆಗಿರಬೇಕು ಲೈಫ್ ಹೆಲ್ದಿಯಾಗಿರಬೇಕು ಲಕ್ಸುರಿ ಲೈಫ್ ಬೇಕು ನಾನು ಪ್ರತಿ ಒಂದು ಕ್ಷಣವನ್ನು ಆನಂದದಿಂದ ಜೀವಿಸಬೇಕು ಅನ್ನೋ ಎನರ್ಜಿಸು ಕಾಣಿಸ್ತಾ ಇತ್ತು ಸೊ ಅಂದರೆ ನೀವು ಆ ಎನರ್ಜಿಸನ್ನು ಫೀಲ್ ಮಾಡ್ತಾ ಇದ್ರಿ ನೀವು ನಿಮ್ಮ ಫ್ಯೂಚರ್ ಬಗ್ಗೆ ತುಂಬ ಸ್ಟ್ರಾಂಗ್ ಸ್ಟ್ರಾಂಗ್ ಆಗಿ ಯೋಚನೆ ಮಾಡ್ತಾಯಿದ್ರಿ ಸ್ಟ್ರಾಂಗ್ ಸ್ಟೆಬಿಲಿಟಿ ಸ್ಟ್ರಾಂಗ್ ಆ್ಯಕ್ಷನ್ ತಗೋಬೇಕು ಅಂತ ಬಟ್ ಅಲ್ಲೆಲ್ಲೋ ಒಂದು ಕಡೆ ನಿಮಗೆ ನಜರಾಗೋದು ಆಗೋದು ಎವಿಲೈ ಎನರ್ಜಿ ಆಗೋದು ಅಥವಾ ನೀವು ಮಾಡಿರ್ತಕ್ಕಂತಹ ಕೆಲಸದಿಂದನೇ ನಿಮಗೆ ನಿಮ್ಮ ಲೈಫಲ್ಲಿ ಬ್ಲಾಕೇಜಸ್ಸು ಕ್ರಿಯೇಟ್ ಆಗ್ತಾ ಇತ್ತು ಪಾಸ್ಟಲ್ಲಿ ನೀವು ತುಂಬ ತುಂಬ ಸ್ಟ್ರಗಲ್ ಎನರ್ಜಿ ಕಾಣಿಸ್ತಾ ಇದೆ ಅಂದರೆ ತುಂಬ ಮನೆಯಲ್ಲಿ ಜಗಳ ಆಗಿರ್ಬೋದು ಆಫೀಸಲ್ಲಿ ಆಗಿರ್ಬೋದು ಸೋಷಿಯಲಲ್ಲಿ ನಿಮ್ಮ ಜೊತೆ ಯಾರ ಜೊತೆಗೂ ಹೊಂದಾಣಿಕೆ ಆಗ್ತಿರಲಿಲ್ಲ ಕಮ್ಯುನಿಕೇಷನ್ ಸರಿಯಾಗ್ತಾ ಇರಲಿಲ್ಲ ಓಕೆ ಮೆ ಮೆಂಟಲಿ ಒಂಥರ ಡಿಸ್ಟರ್ಬ್ ಅಂದರೆ ಬೇಗ ಕೋಪ ಬರೋಂಥದ್ದು ಬೇಗ ಎಮೋಷ್ನಲಿ ಡೌನಾಗಿ ಕಣ್ಣೀರನ್ನು ಹಾಕುವಂಥದ್ದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗ್ಲಿ ಒಟ್ನಲ್ಲಿ ನೀವು ನಿಮ್ಮ ಕಣ್ಣೀರು ನಿಮ್ಮ ದಿಂಬಿಗೆ ಗೊತ್ತಿರತ್ತೆ ಸೊ ಆ ಥರದ ಎನರ್ಜೀಸ್ ರಾತ್ರಿಯೆಲ್ಲ ರಾತ್ರಿ ರಾತ್ರಿಯೆಲ್ಲ ಫ್ಯೂಚರ್ ಬಗ್ಗೆನೇ ಪ್ಲ್ಯಾನ್ ಮಾಡೋದು ರಾತ್ರಿ ಎಲ್ಲ ಒಂದು ಕ್ರಿಯೇಟಿವ್ ಐಡಿಯಾಗಳನ್ನು ಹುಡ್ಕೊಳ್ಳೋದು ಆ ಒಂದು ಐಡಿಯಾಗಳನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಡೇ ನೀವು ಅದನ್ನು ವರ್ಕಲ್ಲಿ ಆ್ಯಡ್ ಮಾಡ್ಕೊಳ್ಳೋವಂಥದ್ದು ಈ ಥರದ್ದೆಲ್ಲ ಎನರ್ಜಿಸ್ ಕಾಣ್ತಾ ಇದೆ ಇನ್ನೂ ಇಲ್ಲಿ ಕೆಲವರು ಟೀಚರ್ಸ್ ಇರ್ಬೋದು ಓಕೆ ಇಂಜಿನಿಯರ್ಸ್ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಓಕೆ ಕನ್ಸಲ್ಟೆಂಟ್ ಮಾಡೋಂಥ ಆಸ್ಟ್ರೋಲಾಜ್ ಓಕೆ ಟ್ಯಾರೋ ಟಾರೋರಿಡಾ ಇದ್ದಿರ್ಬೋದು ಇದು ಕೂಡ ಒಂದು ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ತದೆ ಅಂದರೆ ನೀವು ಹೆಚ್ಚು ಹೆಚ್ಚು ನಾಲೆಡ್ಜ್ ಗೇನನ್ನು ಮಾಡ್ಕೊಳೋ ಅಂಥದ್ದು ಮತ್ತು ಅದನ್ನು ಸೋಷಿಯಲಲ್ಲಿ ನೀವು ಹೇಳ್ಕೊಡೋವಂಥದ್ದು ಇದೆಲ್ಲ ಎನರ್ಜೀಸ್ ಕಾಣ್ತಾ ಇದೆ ಅಂದರೆ ನೀವು ಸಮಾಜ ಸೇವೆಯೂ ಮಾಡಬೇಕಂತ ಇದ್ದೀರಾ ಅದು ಕೂಡ ನಿಮ್ಮ ತಲೆಯಲ್ಲಿದೆ ನಿಮ್ಮ ಸೋಲ್ ಅನ್ನು ಕೂಡ ಈಡೇಸ್ಕೋಬೇಕು ಅಂತಲೂ ನಿಮ್ಮ ತಲೆಯಲಿದೆ ಅದ್ರ ಜೊತೆಗೆ ನಿಮ್ಮ ಒಂದು ಪರ್ಸ್ನಲ್ ಲೈಫ್ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಎನರ್ಜಿಸ್ ಕಾಣ್ತಾ ಇದೆ ಓಕೆ ನೆಕ್ಸ್ಟು ನಿಮ್ಮ ಪ್ರೆಸೆಂಟ್ ಎನರ್ಜಿಸ್ ಹೇಗಿದೆ ಅಂತೇಳಿ ನೋಡೋಣ ಓಕೆ ತುಂಬ ಅವಸರ ಅವಸರ ಎನರ್ಜಿ ಕಾಣ್ತಾ ಇದೆ ನೀವು ಡಿವೈನ್ ಟೈಮಿಗೆ ವೆಯ್ಟ್ ಮಾಡಬೇಕು ಅನ್ನೋದು ಗೈಡೆನ್ಸ್ ಬರ್ತಾ ಇದೆ ತಾಳ್ಮೆ ನೀವು ತಂದ್ಕೋಬೇಕು ತಾಳ್ಮೆ ತಂದ್ಕೋಬೇಕು ತಾಳ್ಮೆ ತಂದ್ಕೊಳ್ಳಿಲ್ಲ ಅಂದರೆ ನಿಮ್ಮ ಯಾವ ಒಂದು ಕೆಲಸವೂ ಸರಿಯಾದ ಸಮಯಕ್ಕೆ ಆಗೋದಿಲ್ಲ ಅವಸರವೇ ಅಪಘಾತಕ್ಕೆ ಕಾರಣ ಅನ್ನೋ ಒಂದು ಎನರ್ಜಿನ ತಲೆಯಲ್ಲಿಕೊಂಡು ನೀವು ಮುಂದೆ ಸಾಗಬೇಕಾಗತ್ತೆ ಇಲ್ಲಿ ತುಂಬ ಜನ ಔಟ್ ಆಫ್ ಸ್ಟೇಟಲ್ಲೂ ಕೂಡ ನೀವು ಹೋಗಿ ಕೆಲಸ ಮಾಡ್ತಾ ಇರೋದು ಅಥವಾ ನೀವು ನಿಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಬಂದು ಕೆಲಸ ಮಾಡ್ತಿರ್ತಕ್ಕಂಥದ್ದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಈ ಥರ ಯಾರಾದರೂ ಇದ್ದಿರ್ಬೋದು ಅದು ಎನರ್ಜೀಸ್ ಇಲ್ಲಿ ಕಾಣ್ತಾ ಇದೆ ನಿಮ್ಮ ಪ್ರೆಸೆಂಟ್ ಎನರ್ಜಿ ಏನಪ್ಪ ಅಂದರೆ ನೀವು ತುಂಬ ತುಂಬ ಪ್ರೇಯರನ್ನು ಮಾಡುವಂಥದ್ದು ತುಂಬ ತುಂಬ ಲಾ ಆಫ್ ಅಟ್ರಾಕ್ಷನ್ ಮಾಡುವಂಥದ್ದು ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು ಟ್ಯಾರೋ ರೀಡಿಂಗ್ ನೋಡುವಂಥದ್ದು ಟ್ಯಾರೋ ಗೈಡೆನ್ಸನ್ನು ಫಾಲೋ ಮಾಡುವಂಥದ್ದು ಅಥವಾ ಯಾರ ಹತ್ರನಾದ್ರು ಆಸ್ಟ್ರಾಲಜಿರ ಹತ್ರ ಹೋಗಿದ್ದರೆ ಅವ್ರು ಹೇಳಿರ್ತಕ್ಕಂಥದ್ದನ್ನು ಫಾಲೋ ಮಾಡುವಂಥದ್ದು ವಾಸ್ತುನ ಸರಿ ಮಾಡ್ಕೊಳ್ಳುವಂಥದ್ದು ಎನರ್ಜಿ ಕಾಣ್ತಾ ಇದೆ ಜೊತೆಗೆ ನೀವು ನಿಮ್ಮ ಫ್ಯೂಚರಲ್ಲಿ ಕೆರಿಯರಲ್ಲಿ ಸ್ಟೆಬಿಲಿಟಿ ಪಡೆಯೋಕ್ಕೋಸ್ಕರ ಅಪರ್ಚುನಿಟಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋ ಒಂದು ಎನರ್ಜಿ ಕಾಣ್ತಾ ಇದೆ ಅದ್ರ ಜೊತೆಗೆ ಇಲ್ಲಿ ಕೆಲವರು ಮ್ಯಾರೇಜ್ಗೆ ವೈಟ್ ಮಾಡ್ತಾ ಇರೋ ಎನರ್ಜಿ ಕಾಣ್ತಾ ಇದೆ ಜೊತೆಗೆ ಅಂದ್ರೆ ನೀವು ನಿಮ್ಮ ಪಾರ್ಟ್ನರ್ ಗೆ ಮಾಡ್ತಾ ಇದ್ದೀರಾ ಯಾರು ಮ್ಯಾರೇಜ್ ಆಗಿಲ್ಲ ಮ್ಯಾರೇಜ್ ಗೆ ಪಾರ್ಟ್ನರ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಯಾರು ಮ್ಯಾರೇಜ್ ಆಗಿದ್ದೀರಾ ನಿಮ್ಮ ಪಾರ್ಟ್ನರ್ ಇಂದ ಒಂದು ಅನ್ಕಂಡೀಷನಲ್ ಲವ್ ಎನರ್ಜಿ ಸಿಗ್ಲಿ ಅನ್ನೋ ಒಂದು ವೇಟಿಂಗ್ ಅಲ್ಲಿ ಇದ್ದೀರಾ ಎಲ್ಲವೂ ಸರಿ ಹೋಗ್ಲಿ ಅಂದ್ರೆ ಮೆರಿಟಲ್ ಲೈಫ್ ಕೂಡ ಬ್ಯಾಲೆನ್ಸ್ ಆಗಲಿ ಅನ್ನೋ ಕೂಡ ಅನ್ನೋದು ಕೂಡ ವೇಟ್ ಮಾಡ್ತಾ ಇದ್ದೀರಾ ತುಂಬಾ ಹತಾಶರಾಗಿದ್ದೀರಾ ನೀವು ಜೊತೆಗೆ ಅಷ್ಟೇ ನಂಬಿಕೆನೇ ಇಟ್ಕೊಂಡಿದ್ದೀರ ಡಿವೈನ್ ಮೇಲೆ ಹಾಗೆಯೇ ಡಿವೈನ್ ನಿಮಗೆ ರಕ್ಷಣೆ ಮಾಡ್ತಾರೆ ಏಂಜಲ್ಸ್ ನಿಮ್ಮ ಜೊತೆಗಿದ್ದಾರೆ ಎಂಥ ಸಮಯ ಬಂದರೂ ಎಂಥ ಕಷ್ಟ ಬಂದರೂ ನನ್ನ ಕೈ ಬಿಡೋದಿಲ್ಲ ಅನ್ನೋ ಅಷ್ಟು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ನಿಮಗಿದೆ ಆದರೆ ತಾಳ್ಮೆ ಕಡಿಮೆ ಇದೆ ಆ ನಿಮ್ಮ ತರಡೈ ಚಕ್ರ ಬ್ಲಾಕೇಜಸ್ ಆಗಿದೆ ನಿಮ್ಮ ಸ್ಯಾಕ್ರಲ್ ಚಕ್ರ ಬ್ಲಾಕೇಜಸ್ ಆಗಿದೆ ಓಕೆ ಎಮೋಷ್ನಲಿ ಇಂಬ್ಯಾಲೆನ್ಸ್ ಆಗಿದ್ದೀರಾ ಸೊ ನೀವು ಇಂಪೇಷಂಟ್ ಆಗಿದ್ದೀರಾ ಸೊ ನೀವು ಪೇಷಂಟ್ ಎನರ್ಜಿಲಿ ಬರಬೇಕು ಅನ್ನೋದು ಯೂನಿವರ್ಸ್ ಗೈಡೆನ್ಸ್ ಇದೆ ಈಗ ಅಟ್ ಪ್ರೆಸೆಂಟ್ ಈ ಎನರ್ಜಿಯಲ್ಲಿ ನೀವು ಇದೀರಾ ಓಕೆ ಮ್ಯಾನಿಫೆಸ್ಟೇಷನ್ ಮಾಡೋದು ಅಂಡ್ ಈಗ ಇಲ್ಲಿ ಕೆಲವರು ಒಂದು ಹ್ಯಾಪಿ ಎನರ್ಜಿಲಿ ಇದ್ದೀರಾ ಅಥವಾ ಈ ಅಟ್ ಪ್ರೆಸೆಂಟಲ್ಲಾದರೂ ನಾವು ಹ್ಯಾಪಿಯಾಗಿರಬೇಕು ಅನ್ನೋದ್ರ ಬಗ್ಗೆ ನೀವು ಯೋಚಿಸ್ತಾ ಇದ್ದೀರಾ ಓಕೆ ಪಾಸ್ಟ್ ಇಸ್ ಪಾಸ್ಟ್ ಫ್ಯೂಚರ್ ಏನಾಗುತ್ತೋ ಗೊತ್ತಿಲ್ಲ ಅಟ್ ಪ್ರೆಸೆಂಟ್ ಆದರೂ ನಾವು ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡಬೇಕು ಅಂತ ಇನ್ನು ಕೆಲವರು ಇಲ್ಲಿ ಔಟ್ ಆಫ್ ಸ್ಟೇಟಿಗೆ ಹೋಗೋದು ಔಟ್ ಆಫ್ ಕಂಟ್ರಿಗೆ ಹೋಗೋದು ಅಲ್ಲಿ ಒಂದು ಜಾಯ್ಫುಲ್ ಎನರ್ಜಿನ ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು ಎನರ್ಜಿ ಕೂಡ ಕಾಣ್ತಾ ಇದೆ ಅಟ್ ಪ್ರೆಸೆಂಟಲ್ಲಿ ನೀವು ಹೋಗಿ ಬಂದಿರ್ಬೋದು ಅಥವಾ ಹೋಗ್ಬೋದು ಈ ಥರನೂ ಕಾಣ್ತಾ ಇದೆ ಪ್ರೆಸೆಂಟಲ್ಲಿ ಈ ಎನರ್ಜಿ ಕಾಣ್ತಾ ಇದೆ ಆ್ಯಂಡ್ ನಿಮ್ಮನ್ನು ನೀವು ಕಂಪ್ಲೀಟಾಗಿ ಡಿವೈನ್ಗೆ ಸರೆಂಡರ್ ಮಾಡ್ತಾ ಇದ್ದೀರಾ ಓಕೆ ನೀವು ಡಿವೈನ್ನ ಹಿಡ್ದಿಟ್ಕೊಂಡ್ಬಿಟ್ಟಿದ್ದೀರಾ ನಿಮ್ಗೆ ಎಷ್ಟು ಡಿವೈನ್ ಜೊತೆ ಕನೆಕ್ಷನ್ ಇದೆ ಅಂತಂದರೆ ನಿಮ್ಮ ಮಾತನ್ನು ಡಿವೈನ್ ಕೇಳೇ ಕೇಳ್ತಾರೆ ಸಮಯ ಬಂದಾಗ ಆಗತ್ತೆ ಅನ್ನೋ ನಂಬಿಕೆ ಇದೆ ವೆಯ್ಟ್ ಮಾಡ್ತಾ ಇದ್ದೀರಾ ವೆಯ್ಟ್ ಮಾಡ್ತಾ ಇದ್ದೀರಾ ವೆಯ್ಟ್ ಮಾಡ್ತಾ ಇದ್ದೀರಾ ಬಟ್ ಎಲ್ಲೋ ಒಂದು ಕಡೆ ಟೈಮ್ ಡಿಲೇ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಹತಾಶರಾಗ್ತಿದ್ದೀರಾ ಅಳ್ತಾ ಇದ್ದೀರಾ ನಾನು ಎಷ್ಟೆಲ್ಲ ಮಾಡ್ತಾ ಇದ್ದೀನಿ ಯಾಕೆ ಇನ್ನೂ ಇಲ್ಲ ಅನ್ನೋ ಒಂದು ಎನರ್ಜಿ ಕಾಣ್ತಾ ಇದೆ ಅಟ್ ಪ್ರೆಸೆಂಟಲ್ಲಿ ಓಕೆ ನಾನು ಪಾಸ್ಟಲ್ಲೆಲ್ಲ ಹಿಂಗೆ ಮಾಡಿದ್ದೀನಿ ಅಟ್ ಪ್ರೆಸೆಂಟಲ್ಲಾದ್ರು ಇನ್ನೂ ಚೆನ್ನಾಗಿ ಆಗಬೇಕಾಗಿತ್ತು ಈ ಥರ ಎನರ್ಜಿ ಸೊ ಹಾಗಾಗಿ ಸ್ವಲ್ಪ ಎಮೋಷ್ನಲಿ ನಿಮ್ಮನ್ನು ನೀವು ಸ್ಟ್ರಾಂಗ್ ಬಿಲ್ಡ್ ಮಾಡ್ಕೊಳ್ಳಿ ಈಗ ಓಕೆ ಗ್ರೀನ್ ಕಲರ್ ಕ್ರಿಸ್ಟಲ್ಸ್ನ ಯೂಸ್ ಮಾಡಿ ಗ್ರೀನ್ ಕಲರ್ ಕ್ಲಾತ್ ಯೂಸ್ ಮಾಡಿ ಲೈಟ್ ಪಿಂಕ್ ಕಲರ್ ಡ್ರೆಸ್ಸಸ್ನ ಯೂಸ್ ಮಾಡಿ ರೋಸ್ ಕ್ವಾಡ್ಸ್ ಯೂಸ್ ಮಾಡಿ ಓಕೆ ರೋಸ್ ಕಾರ್ಡ್ಸ್ನ ವಾಟರಲ್ಲಿ ಹಾಕಿಬಿಟ್ಟು ವಾಟರ್ ಚಾರ್ಜ್ ಮಾಡಿಬಿಟ್ಟು ನೀವು ನೀರನ್ನು ಕುಡಿತಾ ಹೋಗಿ ಓಕೆ ಮೆಂಟಲಿ ಎಮೋಷ್ನಲಿ ಬ್ಯಾಲೆನ್ಸ್ ಆಗೊಳ್ಳಿ ಮಿನಿಮಮ್ ದಿನಕ್ಕೆ ಹನ್ನೊಂದು ನಿಮಿಷನಾದ್ರು ನೀವು ಮೆಡಿಟೇಷನ್ ಮಾಡಿ ನಿಮಗೆ ಸಾಧ್ಯ ಆದರೆ ಡೀಪ್ ಮೆಡಿಟೇಷನ್ ಕೂಡ ಮಾಡ್ಬೋದು ಓಕೆ ನೀವು ಯೂನಿವರ್ಸನ್ನ ಕಂಪ್ಲೀಟಾಗಿ ನಂಬಿದ್ದೀರಾ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅದೇ ಕಾರಣಕ್ಕೋಸ್ಕರ ನೀವು ಈ ಕಮ್ಯುನಿಟಿಗೆ ಸೇರ್ಕೊಂಡಿದ್ದೀರಾ ಯಾಕೆಂದರೆ ನೀವು ಡಿವೈನ ನಂಬಿಲ್ಲ ಅಂತಂದರೆ ನೀವು ಡಿವೈನ್ ಗೈಡೆನ್ಸನ್ನು ನಂಬಲ್ಲ ಅಂತಂದಿದ್ರೆ ನೀವು ಕಮ್ಯುನಿಟಿಗೆ ಜಾಯ್ನ್ ಆಗ್ತಾ ಇರಲಿಲ್ಲ ನೀವು ಕಮ್ಯುನಿಟಿಗೆ ಜಾಯ್ನ್ ಆಗಿದ್ದೀರಾ ಅಂತಂದ್ರೆ ಅರ್ಥ ನೀವು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಯೂನಿವರ್ಸನ್ನು ನಂಬಿದ್ದೀರಾ ನಾನು ಎಲ್ಲಿ ಬಿದ್ದರೂ ಏನು ಒಂದು ಹಾಡಿದೆ ಅಲ್ಲ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ಹಾಯ ಆಗಿರುವೆ ರಾಘವೇಂದ್ರ ಸೊ ಈ ಹಾಡನ್ನು ನೀವು ಹೇಳ್ತಾನೆ ಇರ್ಬೋದು ಬಟ್ ಈ ಥರದ ಎನರ್ಜೀಸಲ್ಲಿ ನೀವು ಜಾಸ್ತಿ ಇದ್ದೀರಾ ನೀನು ಹೆಂಗೆ ಹೆಂಗ್ತೀನಿ ಹಂಗೆ ಹೋಗ್ತೀನಿ ಅಂತಲೂ ಇದ್ದೀರಾ ಅದ್ರ ಜೊತೆಗೆ ಸಿಚುವೇಶನ್ ಬಂದಿದ ತಕ್ಷಣ ಕುಗ್ಗುಬಿಡ್ತೀರಾ ಆ ಒಂದು ಎನರ್ಜಿ ಇಲ್ಲಿ ಕಾಣ್ತಾ ಇದೆ ಓಕೆ ಸೊ ನೀವು ಕ್ರಿಸ್ಟಲ್ ಹೀಲಿಂಗ್ ಮಾಡ್ಕೊಳ್ತಾ ಇರ್ಬೋದು ಓಕೆ ಕ್ರಿಸ್ಟನ್ನು ಹೆಚ್ಚೆಚ್ಚು ನೀವು ಯೂಸ್ ಮಾಡ್ತಾನೆ ಇದ್ದಿರ್ಬೋದು ಇನ್ನು ಯೂಸ್ ಮಾಡೋಕ್ಕೂ ನಿಮಗೆ ತುಂಬ ಅಟ್ರಾಕ್ಟ್ ಆಗುತ್ತೆ ಕ್ರಿಸ್ಟಲ್ ಅಂದರೆ ನಿಮ್ಮ ಜೊತೆಗೆ ಕ್ರಿಸ್ಟಲ್ಗೆ ತುಂಬ ಅಟಾ ಅಟ್ರಾಕ್ಟ್ ಒಂದು ಅಟ್ರಾಕ್ಷನ್ ಜಾಸ್ತಿ ಇದೆ ಒಂದು ಕನೆಕ್ಷನ್ ಜಾಸ್ತಿ ಇದೆ ಡೀಪ್ ಕನೆಕ್ಷನ್ ಜಾಸ್ತಿ ಇದೆ ಓಕೆ ಅದರಲ್ಲೂ ನಿಮಗೆ ಕ್ಲಿಯರ್ ಕ್ವಾಟ್ಸು ರೋಸ್ ಕ್ವಾಟ್ಸು ಅಮೆತ್ತೆಸ್ಟು ಗ್ರೀನ್ ಅವೆಂಚೂರಿಯನ್ ಲ್ಯಾಪಿಸ್ಲ್ಯಾಝಲಿ ಓಕೆ ಆಮೇಲೆ ಪರ್ಪಲ್ ಜೇಡ್ ಈ ಎಲ್ಲ ಕಲರ್ಸಲ್ಲಿ ನಿಮಗೆ ಹೆಚ್ಚು ಅಟ್ರಾಕ್ಷನ್ ಫೀಲ್ ಆಗುತ್ತೆ ಅದರ ಜೊತೆಗೆ ಟೈಗರ್ ಐ ಕಾರ್ನೆಲಿಯನ್ ಯೆಲ್ಲೋ ಮೆಂಚೂರಿಯನ್ ಸಿಟ್ರಿನ್ ಓಕೆ ಈ ಎಲ್ಲ ಇದರಲ್ಲೂ ಕೂಡ ನಿಮಗೆ ಈ ಒಂದು ಕ್ರಿಸ್ಟಲ್ಗಳ ಜೊತೆಗೂ ಕೂಡ ತುಂಬ ಅಟ್ರಾಕ್ಷನ್ ಫೀಲ್ ಆಗುತ್ತೆ ಹೆಚ್ಚಾಗಿ ನಿಮಗೆ ಕ್ಲಿಯರ್ ಕ್ವಾಡ್ಸ್ ಆ್ಯಂಡ್ ರೋಸ್ ಕ್ವಾಟ್ಸ್ ಜೊತೆಗೆ ಜಾಸ್ತಿ ಫೀಲ್ ಆಗ್ತಾಯಿದೆ ಒಂದು ಫಿಫ್ಟಿ ಫಿ ಫಿಫ್ಟಿ ಫೈವ್ ಪರ್ಸೆಂಟ್ ಜನಗೆ ಅಮೆತ್ಸ್ ಜೊತೆಗೆ ಜಾಸ್ತಿ ಅಟ್ರಾಕ್ಷನ್ ಫೀಲ್ ಆಗ್ತಾಯಿದೆ ಕೆಲವರಿಗೆ ರೆಡ್ ಜೇಡ್ಗೆ ಅಟ್ರಾಕ್ಷನ್ ಫೀಲ್ ಆಗ್ತಾಯಿದೆ ಯೂಸ್ ಮಾಡಿ ಯಾರೆಲ್ಲ ಫೈನಾನ್ಷಿಯಲ್ ಸ್ಟಕ್ ಫೀಲ್ ಮಾಡ್ತಾ ಇದ್ದೀರ ನೀವು ರೆಡ್ ಜೇಡ್ ಯೂಸ್ ಮಾಡ್ಬೋದು ಅಥವಾ ಮನಿ ಬ್ರೆಸ್ಲೆಟ್ ಯೂಸ್ ಮಾಡ್ಬೋದು ಓಕೆ ನೀವು ಹೆಚ್ಚು ಹೆಚ್ಚು ಕ್ರಿಸ್ಟಲ್ ಜೊತೆಗೆ ಇದ್ದು ಅವ್ರ ಜೊತೆಗೆ ಅಫರ್ಮೇಷನನ್ನು ಹೇಳಿ ಸೆರೆಂಡರ್ ಮಾಡಬೇಕು ನೀವು ಆಯಿತಾ ಅದರ ಜೊತೆಗೆ ನೀವು ಪೇಪರ್ ವರ್ಕ್ ಕೂಡ ಮಾಡಿ ಪೇಪರ್ ವರ್ಕ್ ಅಂದರೆ ನಿಮ್ಗೆ ಏನು ಬೇಕೋ ಅದನ್ನು ನೀವು ಬರೆಯೋದು ಆಮೇಲೆ ಅದನ್ನು ಬರ್ನ್ ಮಾಡೋದು ಯೂನಿವರ್ಸಿಗೆ ಸೆರೆಂಡರ್ ಮಾಡಿ ನೀವು ಯೂನಿವರ್ಸ್ ಮೇಲೆ ಹೋಪ್ ಇಟ್ಕೊಂಡು ಟೈಮ್ಗೆ ಡಿವೈನ್ ಟೈಮಿಗೆ ವೇಯ್ಟಿಂಗ್ ಮಾಡಿ ಡಿವೈನ್ ಟೈಮಿಗೆ ವೇಟಿಂಗ್ ಮಾಡಿ ಡಿವೈನ್ ಟೈಮಿಂಗ್ ವೇಟಿಂಗ್ ಮಾಡಿದ್ಮೇಲೆ ನೀವು ಮತ್ತೆ ಎಮೋಷ್ನಲ್ ಡೌನ್ ಆಗಬಾರ್ದು ಟೈಮಿಂಗ್ ವೆಯ್ಟ್ ಮಾಡಿದ ತಕ್ಷಣ ನೀವೇನು ಮಾಡಬೇಕು ಯೂನಿವರ್ಸಿಗೆ ಕಂಪ್ಲೀಟಾಗಿ ಸರೆಂಡರ್ ಮಾಡಿಬಿಟ್ಟು ಮುಂದೆ ಯೂನಿವರ್ಸ್ ಕೊಡುವಂತಹ ಬ್ಲೆಸ್ಸಿಂಗ್ಸ್ ಅಥವಾ ನೀವೇನು ಮ್ಯಾನಿಫೆಸ್ಟ್ಮೇಷನ್ ಮಾಡಿದಿರ ನಿಮ್ಮ ವಿಶ್ ಕಮ್ ಟ್ರೂ ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗೋ ಒಂದು ಎನರ್ಜಿ ಏನೋ ಒಂದು ರಿಯಾಲಿಟಿ ಬೇಕು ಅಂತ ಬಯಸ್ತೀರಲ್ಲ ಅದನ್ನು ರಿಸೀವ್ ಮಾಡೋಕ್ಕೆ ನೀವು ನಿಮ್ಮ ಎರಡು ಕೈಗಳನ್ನು ಆಗಲಿಸಿ ಹೃದಯವನ್ನು ಹೃದಯದ ಬಾಗಿಲನ್ನು ತೆರೆದು ನೀವು ವೆಯ್ಟ್ ಮಾಡಬೇಕಾಗತ್ತೆ ಓಕೆ ಇನ್ನು ನಿಯರ್ ಫ್ಯೂಚರಲ್ಲಿ ನಿಮ್ಗೆ ಏನು ಬರ್ತಾ ಇದೆ ಅನ್ನೋದನ್ನು ಕೂಡ ನೋಡೋಣ ಓಕೆ ವೀಕ್ಷಕರೇ ನಮ್ಮ ಸೋಲ್ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ಕಮ್ಯುನಿಟಿಗೆ ಸೇರಿದ್ದೀರಿ ಇದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ ಒಂದು ಪಕ್ಷ ನಿಮಗೆ ಇವಾಗ ಏನಾದರೂ ರೆಸನೇಟ್ ಆಗಿಲ್ಲ ಎನರ್ಜಿಸ್ ಅಂದರೆ ಮತ್ತೆ ಒಂದು ತಿಂಗಳು ಎರಡು ತಿಂಗಳು ಅಥವಾ ಮೂರು ತಿಂಗಳು ಬಿಟ್ಟು ಮತ್ತೆ ಈ ವಿಡಿಯೋಗಳನ್ನು ನೀವು ನೋಡ್ಬೋದು ಟೈಮ್ಲೆಸ್ ರೀಡಿಂಗು ನಿಮ್ಗೆ ಯಾವಾಗ ಮತ್ತೆ ಈ ವಿಡಿಯೋನ ನೋಡಬೇಕಂತ ಅನಿಸುತ್ತೋ ಅವಾಗ ನೋಡಿ ಅವಾಗ ಎನರ್ಜಿಸ್ ರೆಸೊನೇಟ್ ಆಗುತ್ತೆ ನಿಮಗೆ ಓಕೆ ಇವಾಗ ರೆಸನೇಟ್ ಆಗಿಲ್ಲ ಅಂದರೆ ನೀವು ತಲೆ ಕೆಡ್ಸ್ಕೊಬೇಡಿ ಯಾರಿಗೆ ರೆಸೊನೇಟ್ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮ್ಯುನಿಟಿಗೆ ಮೆಂಬರ್ಗೆ ಜಾಯಿನ್ ಆಗೋಕ್ಕೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ನಿಮ್ಮ ನಿಯರ್ ಫ್ಯೂಚರ್ ಏನಿದೆ ಅಂತೇಳಿ ನೋಡೋಣ ಗೈಡೆನ್ಸ್ ಕೂಡ ಏನು ಬರುತ್ತೆ ಅನ್ನೋದನ್ನು ನೋಡೋಣ ಇಲ್ಲಿ ಕೆಲವರಿಗೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಇದೆ ನೀವೇ ಯಾವುದೇ ಜಾಬ್ ಮಾಡ್ತಾ ಇದ್ದರೂ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟಲ್ಲಿ ಆಗಿರ್ಬೋದು ನಿಮ್ಮ ನಿಮಗೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಆ್ಯಂಡ್ ನೀವು ಕೂಡ ಅದನ್ನು ಬಯಸ್ತಾ ಇರ್ಬೋದು ನೀವೇ ಖುದ್ದು ಟ್ರಾನ್ಸ್ಫರ್ ತಗೊಳ್ತಾ ಇರ್ಬೋದು ಬೇರೆ ಊರಿಗೆ ಅಥವಾ ಬೇರೆ ಕಂಟ್ರಿಗೆ ಶಿಫ್ಟ್ ಆಗೋವಂಥ ಒಂದು ಎನರ್ಜಿ ಸ್ಟ್ರಾಂಗಾಗಿ ಕಾಣ್ತಾ ಇದೆ ಸ್ಪೆಷಲಿ ಅದು ಕೆರಿಯರ್ ವೈಸೇ ಕಾಣ್ತಾ ಇರೋದು ಓಕೆ ನಿಮ್ಮ ಕೆರಿಯರ್ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಆ್ಯಂಡ್ ಸ್ಟೆಬಲ್ ಕೆರಿಯರ್ಗೋಸ್ಕರ ಫ್ಯಾಮಿಲಿ ಸಮೇತ ನೀವು ಶಿಫ್ಟ್ ಆಗ್ತಾ ಇದ್ದೀರಾ ಇನ್ ಫ್ಯೂಚರಲ್ಲಿ ಕೆಲವರು ಇಲ್ಲಿ ಬ್ಯೂಟಿಷಿಯನ್ ಇರ್ಬೋದು ಮಾಡೆಲ್ ಇರ್ಬೋದು ನೀವು ಕೂಡ ಬ್ಯೂಟಿಷನ್ ಕೋರ್ಸ್ ಕಲಿಯೋಕ್ಕೋಸ್ಕರ ಔಟ್ ಆಫ್ ಸ್ಟೇಟಿಗೆ ಹೋಗಿರ್ಬೋದು ಅಥವಾ ನೀವು ಮಾಡೆಲ್ ಆಗಿರೋದ್ರಿಂದ ಎಲ್ಲಿ ಆ ಒಂದು ಸ್ಟೇಜ್ ಶೋ ಕೊಡಬೇಕು ಅಲ್ಲೆಲ್ಲ ಹೋಗೋ ಸಾಧ್ಯತೆ ಕಾಣಿಸ್ತಾ ಇದೆ ಆರ್ಟಿಸ್ಟ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ಎನರ್ಜಿಸ್ ಓಕೆ ಈಗ ಪಾಸ್ಟ್ ಆ್ಯಂಡ್ ಪ್ರೆಸೆಂಟಲ್ಲಿ ನೀವು ಫೈನಾನ್ಷಿಯಲ್ ಸ್ಟಕ್ ಎನರ್ಜಿನೇ ಫೀಲ್ ಮಾಡ್ತಾ ಇರೋದು ಆಮೇಲೆ ಏನು ಮಾಡಬೇಕು ಏನು ಮಾಡಬಾರ್ದು ನಿರ್ಧಾರ ತಗೊಳ್ಳೋವಂತಹ ಕೆಪಾಸಿಟಿ ನಿಮಗೆ ಕಮ್ಮಿಯಾಗಿದೆ ಎಮೋಷ್ನಲಿ ತಗೊಂಡ್ರೂ ಲಾಸ್ ಆಗೋ ಸಾಧ್ಯತೆ ಇರುತ್ತೆ ತುಂಬ ಮೆಚೂರ್ಡಾಗಿ ನಾನ್ ಎಮೋಷ್ನಲ್ ಎಮೋಷ್ನಲ್ ಅಲ್ಲದೇ ನೀವೇನಾದರೂ ಡಿಸಿಷನ್ ತೊಗೊಂಡ್ರೆ ಅಲ್ಲೂ ಆಗೋ ಸಾಧ್ಯತೆ ಇದೆ ಹಾಗಾಗಿ ತುಂಬ ತುಂಬ ಕನ್ಫ್ಯೂಷನ್ ಸಿಚ್ಯುವೇಶನ್ನು ಕಾಣಿಸ್ತಾ ಇದೆ ಆ ನೀವೇನು ಮಾಡಬೇಕು ಇದು ಇದು ಫ್ಯೂಚರಲ್ಲೂ ಇದೇ ಏನರ್ಜಿ ನೀವು ಪಾಸ್ಟಲ್ಲೂ ಕನ್ಫ್ಯೂಷನ್ ಸಿಚುವೇಶನ್ ಪ್ರೆಸೆಂಟಲ್ಲೂ ಕನ್ಫ್ಯೂಷನ್ ಸಿಚುವೇಷನ್ ಆ್ಯಂಡ್ ಫ್ಯೂಚರಲ್ಲೂ ಕನ್ಫ್ಯೂಷನ್ ಸಿಚುವೇಷನ್ ಇರೋದರಿಂದ ನೀವೇನು ಮಾಡಬೇಕು ನೀವು ನಿಮ್ಮ ತಳ್ಳೈ ಚಕ್ರವನ್ನು ಹೀಲ್ ಮಾಡ್ಕೋಬೇಕು ಆಮೇಲೆ ಹಾರ್ಟ್ ಚಕ್ರ ಮತ್ತು ಸ್ಯಾಕ್ರಲ್ ಚಕ್ರ ರೂಟ್ ಚಕ್ರ ಇವು ಆಲ್ಮೋಸ್ಟ್ ಚಕ್ರಗಳು ಇಂಬ್ಯಾಲೆನ್ಸ್ ಆಗಿದೆ ಚಕ್ರಗಳನ್ನು ಹೀಲ್ ಮಾಡ್ಕೊಳ್ಳಿ ನೀವು ಹೀಲರ್ ಆಗಿದ್ದರೆ ಹೀಲ್ ಮಾಡ್ಕೊಳ್ಳಿ ಈ ಒಂದು ಪಕ್ಷ ನೀವು ಹೀಲರ್ ಆಗಿದ್ರೂ ಕೂಡ ಬೇರೆ ಹೀಲರ್ದು ಅಗತ್ಯ ಇದ್ದರೆ ಅವ್ರ ಹತ್ರ ಹೀಲಿಂಗ್ ತಗೊಂಡು ನಿಮಗೆ ನಿಮಗೆ ಗೊತ್ತು ಹೀಲಿಂಗ್ ಟೈಮ್ ಪೀರಿಯಡ್ ತುಂಬ ಲೆಂತಿ ಇರತ್ತೆ ಹೀಲಿಂಗ್ ಮಾಡೋಕ್ಕೂ ಎಷ್ಟು ಟೈಮ್ ಬೇಕಾಗುತ್ತೆ ಏನಂತ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿಟ್ಟ ಹೀಲಿಂಗ್ ಮಾಡ್ತಾರೆ ಅವ್ರದ್ದೇ ಆಗಿರ್ತಕ್ಕಂಥ ವಿಧಾನದಲ್ಲಿ ಸೊ ನೀವು ಹೀಲಿಂಗೋಸ್ಕರ ಸ್ವಲ್ಪ ಖರ್ಚು ಮಾಡಿ ಇಲ್ಲದಿದ್ದರೆ ಹೆಲ್ತ್ ಇಶ್ಯೂಸು ಕಾಣುತ್ತೆ ಫೈನಾನ್ಷಿಯಲ್ ಇಶ್ಯೂಸು ಕಾಣುತ್ತೆ ಪರ್ಸ್ನಲ್ ಲೈಫಲ್ಲೂ ಇಶ್ಯೂಸ್ ಕಾಣುತ್ತೆ ಸೋಷಿಯಲಲ್ಲೂ ಇಶ್ಯೂಸ್ ಕಾಣುತ್ತೆ ಹಾಗಾಗಿ ಮತ್ತು ಸ್ಪಿರಿಚುವಲಲ್ಲೂ ಕೂಡ ಇಶ್ಯೂಸ್ ಕಾಣುತ್ತೆ ಹಾಗಾಗಿ ನೀವು ನಿಮ್ಮ ಚಕ್ರಗಳನ್ನು ಹೀಲ್ ಮಾಡ್ಕೋಬೇಕು ಬ್ಯಾಲೆನ್ಸ್ ಮಾಡ್ಕೋಬೇಕು ಯೋಗಾಸನ ಮಾಡಿ ಓಕೆ ಎಕ್ಸಸೈಸ್ ಮಾಡಿ ಅದರ ಜೊತೆಗೆ ಹೆಲ್ದಿ ಫುಡ್ ತಗೊಳ್ಳಿ ಓಕೆ ಆಮೇಲೆ ಆದಷ್ಟು ಬರ್ಗರ್ ಪಿಜ್ಜಾ ಓಕೆ ಈ ಥರ ಬೇಕರಿ ಐಟಮ್ಸ್ಗಳನ್ನು ಅವಾಯ್ಡ್ ಮಾಡಿ ಮೈದಾ ಅವಾಯ್ಡ್ ಮಾಡಿ ಸಕ್ಕರೆನ ಸ್ವಲ್ಪ ಬ್ಯಾ ಅವಾಯ್ಡ್ ಮಾಡಿ ಓಕೆ ಅಥವಾ ಕಂಟ್ರೋಲ್ ಮಾಡ್ಕೊಳ್ಳಿ ಅದನ್ನೆಲ್ಲ ಈ ಎನರ್ಜೀಸಲ್ಲಿ ಕಾಣಿಸ್ತಾ ಇದೆ ನಿಮಗೆ ಬೇಕಾಗಿರೋದು ಸ್ಟ್ರಾಂಗ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಯೂನಿವರ್ಸ್ ಪ್ರಕಾರ ನಿಮಗೆ ಸ್ಟ್ರಾಂಗ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದೆ ಇನ್ ಫ್ಯೂಚರಲ್ಲಿ ಕೂಡ ಅದು ನಿಮಗೆ ಬರುತ್ತೆ ಆದರೆ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ನೀವು ಬ್ಲಾಕೇಜಸ್ ಆಗಿದ್ದೀರಾ ಬ್ಲಾಕ್ ಆಗಿದ್ದೀರಾ ನಿಮ್ಮ ಚಕ್ರಗಳು ಬ್ಲಾಕ್ ಆಗಿದೆ ನಿಮ್ಮ ಮೈಂಡ್ ಬಾಡಿ ಸೋಲ್ ಎನರ್ಜಿ ಬ್ಲಾಕ್ ಆಗಿದೆ ನಿಮ್ಮ ಅವರ ಬ್ಲಾಕ್ ಆಗಿದೆ ಹಾಗಾಗಿ ಆ ನೆಗೆಟಿವ್ ಎನರ್ಜಿನ ರಿಲೀಸ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ಸ್ಪಿರಿಚುವಲ್ ಜರ್ನಿಗೆ ಸಂಬಂಧಪಟ್ಟಂಗೆ ಓಕಲ್ ಫೀಲ್ಡಲ್ಲಿ ಹೀಲಿಂಗನ್ನು ಕಲಿರಿ ನೀವು ಎಷ್ಟೇ ಕಲ್ತಿದ್ರು ಕೂಡ ಕಮ್ಮಿನೇ ಸ್ಪಿರಿಚುವಲ್ ಜರ್ನಿಯಲ್ಲಿ ನೀವೇನೇ ಕಲ್ತಿದ್ರು ಏನೇ ಅಚೀವ್ಮೆಂಟ್ ಮಾಡಿದ್ರು ಕಮ್ಮಿನೇ ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮತ್ತೆ ಮತ್ತೆ ಅಟೆಂಡ್ಮೆಂಟ್ ತೊಗೊಳೋದಾಗಿರ್ಬೋದು ನಿಮ್ಮ ಮಾಸ್ಟ್ರ ಹತ್ರ ಆಗಿರ್ಬೋದು ಅಥವಾ ಬೇರೆಯವ್ರ ಹತ್ರ ಆಗಿರ್ಬೋದು ಜಾಯ್ನ್ ಆಗಿ ಕಲ್ತಿರೋ ವಿಚಾರವನ್ನು ಸರಿ ಕಲಿರಿ ಅಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ವಿಚಾರ ಏನಾದರೂ ನೀವು ಕಲಿತೇ ಕಲಿತೀರಾ ಸೊ ಹಾಗೆ ನೀವು ಹೆಚ್ಚೆಚ್ಚು ಸ್ಪಿರಿಚುವಲ್ ಜರ್ನಿಯಲ್ಲಿ ಅವೇಕ್ನಿಂಗ್ ಆಗೋಕ್ಕೆ ನೀವು ಏನು ಕಾರ್ಯವನ್ನು ಕೈಗೊಳ್ಳಬೇಕು ಆ್ಯಕ್ಷನನ್ನು ತಗೋಬೇಕು ಅನ್ನೋದು ಇಲ್ಲಿ ಏನ ಎನರ್ಜಿ ಕಾಣ್ತಾ ಇದೆ ಇನ್ನು ಕೆಲವರು ಇಲ್ಲಿ ಶಿಫ್ಟ್ ಇದ್ದೀರಾ ಓಕೆ ಬೇರೆ ಊರಿಗೆ ಅಥವಾ ನೀವು ನಿಮ್ಮ ಸುತ್ತಮುತ್ತದಲ್ಲೇ ಬೇರೆ ಏರಿಯಾಗೆ ಶಿಫ್ಟ್ ಆಗ್ಬೋದು ಬೇರೆ ಊರಿಗೆ ಶಿಫ್ಟ್ ಆಗ್ಬೋದು ಅಥವಾ ಬೇರೆ ಸ್ಟೇಟಿಗೆ ಶಿಫ್ಟ್ ಆಗ್ಬೋದು ಅಥವಾ ಔಟ್ ಆಫ್ ಕಂಟ್ರಿ ಅಥವಾ ಅಬ್ರಾಡಲ್ಲಿ ನೀವು ಶಿಫ್ಟ್ ಆಗೋ ಎನರ್ಜಿ ಕಾಣ್ತಾ ಇದೆ ಅದರಲ್ಲೂ ಸ್ಪೆಷಲಾಗಿ ಇದು ಕೆರಿಯರಲ್ಲಿ ಕೆರಿಯರಿಗೆ ಸಂಬಂಧಪಟ್ಟಂಗೆ ನಿಮಗೆ ಟ್ರಾನ್ಸ್ಫರ್ ಆಗೋ ಸಾಧ್ಯತೆ ಹೆಚ್ಚು ಹೆಚ್ಚು ಕಾಣಿಸ್ತಾ ಇದೆ ಅಲ್ಲಿ ನೀವು ಹೋದರೆ ಖಂಡಿತವಾಗ್ಲೂ ನಿಮಗೆ ಕಾ ಸ್ಟ್ರಾಂಗ್ ಸ್ಟೆಬಿಲಿಟಿ ಸಿಗತ್ತೆ ಅಲ್ಲಿ ಒಂದು ಕೊಲಾಬ್ರೇಷನ್ ಎನರ್ಜಿಯಲ್ಲಿ ನೀವು ಬರ್ತೀರಾ ಓಕೆನಾ ನೀವು ಟೀಮ್ ವರ್ಕ್ ಮಾಡಿಬಿಟ್ಟು ಆ ಟೀಮ್ ವರ್ಕ್ ಮೂಲಕ ಆ ಟೀಮ್ ವರ್ಕಲ್ಲಿ ನೀವು ಹೆಡ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅಥವಾ ನೀವು ಹೆಡ್ ಆಗ್ಬೋದು ಅಥವಾ ಇವಾಗಲೇನೆ ನೀವು ಹೆಡ್ ಇರ್ಬೋದು ಆ ಟೀಮ್ ವರ್ಕಲ್ಲಿ ಹೆಡ್ ನಾಯಕ ನೀವೇ ಆಗಿರ್ತೀರಾ ಹಾಗಾಗಿ ಅಥವಾ ನಾಯಕ ಅಥವಾ ನಾಯಕಿ ಓಕೆನಾ ನಾಯಕ ಅಥವಾ ನಾಯಕಿ ನೀವೇ ನಿಮ್ಮ ಮತ್ತು ನಿಮ್ಮ ಟೀಮ್ ವರ್ಕ್ ಇಂದಾಗಿ ನಿಮಗೆ ಮುಂದೆ ನೇಮ್ ಫೇಮ್ ಗ್ರೋತ್ ಸಕ್ಸಸ್ ಇದೆಲ್ಲವೂ ಸಿಗುತ್ತೆ ವಿಕ್ಟ್ರಿನೂ ಸಿಗುತ್ತೆ ಓಕೆನಾ ಹ್ಯಾಪಿ ಎನರ್ಜಿಯಲ್ಲಿ ನೀವು ಮುಂದೆ ಬರ್ತೀರಾ ಡಿವೈನ್ ಮೂಲಕ ಹೇಳೋದಾದ್ರೆ ಡಿವೈನ್ ಇಂದ ನಿಮಗೆ ಕಂಪ್ಲೀಟ್ ಪ್ರೊಟೆಕ್ಷನ್ ಸಿಗುತ್ತೆ ಓಕೆನಾ ಕಂಪ್ಲೀಟ್ ಪ್ರೊಟೆಕ್ಷನ್ ಡಿವೈನಿಂದ ನಿಮಗೆ ಸಿಗ್ತಾ ಇದೆ ನಿಮಗೆ ಇಷ್ಟ ಶಿವ ಅಂದರೆ ಶಿವನಿಂದ ಹೆಚ್ಚಾಗಿ ಪ್ರೊಟೆಕ್ಷನ್ ಇದೆ ವಿಷ್ಣುವಿನಿಂದ ಯಾರಾದರೂ ಬುದ್ಧಿಸಮ್ ಬ ಲಾರ್ಡ್ ಬುದ್ಧನನ್ನು ಪ್ರೇಯರ್ ಮಾಡ್ತಿದ್ರೆ ಅವರಿಂದ ಪ್ರೊಟೆಕ್ಷನ್ ಸಿಗ್ತಾಯಿದೆ ಏಂಜಲ್ಸನ್ನು ಬೇಡ್ಕೊಂಡಿದ್ರೆ ಏಂಜಲ್ಸಿಂದ ಪ್ರೊಟೆಕ್ಷನ್ ಸಿಗ್ತಾ ಇದೆ ನಿಮ್ಮ ನಿಮ್ಮ ಇಷ್ಟ ದೇವರು ಯಾರು ಅದರಲ್ಲೂ ಹೆಚ್ಚಾಗಿ ಮಸ್ಕ್ಯುಲಿನ್ ಎನರ್ಜಿಯಿಂದ ನಿಮಗೆ ಹೆಚ್ಚು ಪ್ರೊಟೆಕ್ಷನ್ ಸಿಗ್ತಾಯಿದೆ ಇನ್ನು ಕೆಲವರಿಗೆ ಇಲ್ಲಿ ಒಂದು ಫಾರ್ಟಿ ಫಾರ್ಟಿ ಫೈವ್ ಪರ್ಸೆಂಟಷ್ಟು ಅಷ್ಟು ದುರ್ಗಾ ಮಾತೆಯಿಂದ ಮತ್ತು ಮಾತಾ ಚಾಮುಂಡೇಶ್ವರಿಯಿಂದ ಮಾತಾ ಅನ್ನಪೂರ್ಣೆಯಿಂದನೂ ಪ್ರೊಟೆಕ್ಷನ್ ನಿಮಗೆ ಸಿಗ್ತಾ ಇದೆ ಓಕೆನಾ ಸೊ ಇನ್ ಫ್ಯೂಚರಲ್ಲಿ ನಿಮಗೆ ಅನ್ನಕ್ಕಾಗಿರ್ಬೋದು ಬಟ್ಟೆಗಾಗಿರ್ಬೋದು ನೀವು ಮಾಡುವಂಥ ಖರ್ಚುಗಳಿಗೆ ಯಾವುದೇ ಸಮಸ್ಯೆಗಳಿಲ್ಲ ಇನ್ನು ಮುಂದೆ ನೀವು ಎಲ್ಲವನ್ನೂ ಹ್ಯಾಪಿ ಹ್ಯಾಪಿಯಲ್ಲಿ ನೀವು ಎನರ್ಜಿನ ರಿಸೀವ್ ಮಾಡಿಕೊಂಡು ಹ್ಯಾಪಿ ಲೈಫನ್ನು ಲೀಡ್ ಮಾಡ್ತಾ ಹೋಗ್ತೀರಾ ಮುಂದೆ ನೀವು ಫೈನಾನ್ಷಿಯಲಿ ಸ್ವಲ್ಪ ಮನಿ ಸೇವ್ ಮಾಡು ಎನರ್ಜಿಸ್ಕೊಳ ಕಾಣ್ತಾ ಇದೆ ಓಕೆನಾ ಸೊ ಸೇವ್ ಕೂಡ ಮಾಡಿ ಅಂತಲೇ ಹೇಳ್ತಾ ಇರೋದು ಯಾಕಂದರೆ ನೀವು ಇಲ್ಲಿ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ ನಿಮ್ಮ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ದಾನ ಧರ್ಮ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ ಅದಾದಮೇಲೆ ನೀವು ಇಷ್ಟು ಪರ್ಸೆಂಟು ಸೇವಿಂಗ್ ಕೂಡ ಮಾಡ್ತೀನಿ ಅನ್ನೋದು ಕೂಡ ಇಟ್ಕೊಳ್ಳಿ ಸೊ ಲೈಫ್ ಇನ್ಶೂರೆನ್ಸ್ ಅಥವಾ ಈಗ ಪೋಸ್ಟ್ ಆಫೀಸಲ್ಲೆಲ್ಲ ಇನ್ಸುರೆನ್ಸಿಂದ ಸಂಬಂಧಪಟ್ಟಂಗೆ ತುಂಬ ಒಳ್ಳೊಳ್ಳೆ ಸ್ಕೀಮ್ಗಳಿದ್ದಾವೆ ನೀವು ಅದರಲ್ಲೆಲ್ಲ ಜಾಯಿನ್ ಮಾಡ್ಕೊಳ್ಳಿ ಓಕೆ ನೀವು ನಿಮ್ಮ ಫೈನಾನ್ಷಿಯಲಿ ಸೇವ್ ಮಾಡ್ಕೊಳ್ಳಿ ಅಂತಲೂ ಕೂಡ ಬರ್ತಾ ಇದೆ ಆ್ಯಂಡ್ ಎಮೋಷ್ನಲಿ ಬ್ಯಾಲೆನ್ಸ್ ಆಗಿ ಅನ್ನೋದು ಎನರ್ಜಿ ಕೂಡ ಬರ್ತಾ ಇದೆ ಓಕೆ ಯಾರು ಮದುವೆ ಆಗಿಲ್ಲ ಮ್ಯಾರೇಜ್ ಕೂಡ ಆಗೋ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತಾ ಇದೆ ಪ್ರಪೋಸಲ್ ಬರುತ್ತೆ ಬಟ್ ಕಾರ್ಮಿಕ ಎನರ್ಜಿ ಬರೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಪರ್ಸ್ನ ಪರ್ಸನ್ಸನ್ನು ಆಯ್ಕೆ ಮಾಡ್ಕೊಳ್ಳಿ ಓಕೆ ಕಾರ್ಮಿಕ ಅಲ್ಲಿ ಬರೋಕ್ಕೆ ಹೋಗಬೇಡಿ ಓಕೆ ಎಮೋಷ್ನಲಿ ಡೌನ್ ಆಗಿ ನನಗೆ ವಯಸ್ಸಾಯಿತು ಮದ ಮದುವೆ ಆಗಬೇಕು ಎಲ್ಲರೂ ಮದುವೆ ಹೇಳ್ತಾ ಹೇಳ್ತಿದಾರೆ ಆ ಕಾರಣಕ್ಕೆ ಯಾರೋ ಒಬ್ಬ ಬಂದ ಅಥವಾ ಯಾರೋ ಒಬ್ಳು ಸಿಕ್ಕಿದ್ಲು ಮದುವೆ ಆಗ್ತೀನಿ ಅಂದ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ ಇಲ್ಲದಿದ್ದರೆ ಅದು ನಿಮ್ಮ ಲೈಫಲ್ಲಿ ಮುಂದೆ ಹೆವಿ ಸ್ಟ್ರಗಲ್ ಒಂದು ಸ್ಟಕ್ ಎನರ್ಜಿ ಬರ್ಡನ್ ಫೀಲ್ ಆಗೋ ಸಾಧ್ಯತೆ ಇರುತ್ತೆ ಇದರಿಂದಾಗಿ ನಿಮಗೆ ಎಮೋಷ್ನಲಿ ಮೆಂಟಲಿ ಹರ್ಟ್ ಆಗ್ತೀರಾ ಆ್ಯಂಡ್ ಇಲ್ಲಿ ಕೇವಲ ಮದುವೆ ಆಗಿರೋದು ಫಿಸಿಕಲ್ ಅಟ್ರಾಕ್ಷನ್ಗೋಸ್ಕರ ಅಥವಾ ಫಿಸಿಕಲ್ ನೀಡ್ಗೋಸ್ಕರ ಅನ್ನೋ ಥರ ಆಗಿರುತ್ತೆ ಅಂಥ ಎನರ್ಜಿಗೆ ಬರೋಕ್ಕೆ ಹೋಗ್ಬೇಡಿ ಆ್ಯಂಡ್ ಕೆಟ್ಟ ಕಲ್ ಕೆಲಸಗಳನ್ನು ಮಾಡೋಕ್ಕೋಗ್ಬಿಡಿ ಫ್ಯೂಚರಲ್ಲಿ ಆ್ಯಂಡ್ ಗುಟ್ಕಾ ತಿನ್ನೋದು ಬೀಡಿ ಸಿಗರೇಟ್ ಸೇದುವಂಥದ್ದು ಮದ್ಯಪಾನ ಮಾಡುವಂಥದ್ದು ಇದನ್ನು ಕಂಪ್ಲೀಟಾಗಿ ಸ್ಟಾಕ್ ಮಾಡಿ ಇಲ್ಲದಿದ್ದರೆ ಅದು ಕೂಡ ಮುಂದೆ ನಿಮ್ಮ ಹೆಲ್ತ್ಗೆ ಮತ್ತು ನಿಮ್ಮ ಕೆರಿಯರಿಗೆ ಪ್ರಾಬ್ಲಮನ್ನು ಕೊಡೋ ಒಂದು ಎನರ್ಜಿ ಕಾಣ್ತಾ ಇದೆ ಹಾಗೆ ಓವರ್ ಲಸ್ಟಿಂಗ್ ಎನರ್ಜಿಯಲ್ಲೂ ಕೂಡ ಬರೋಕ್ಕೆ ಹೋಗಬೇಡಿ ಅದು ಕೂಡ ಜೀವನದ ಒಂದು ಪಾರ್ಟ್ ಅಷ್ಟೇ ಆ ಒಂದು ಪಾರ್ಟ್ನನ್ನು ಪಾರ್ಟ್ ಆಗಿ ಇಟ್ಕೊಳ್ಳಿ ಅದನ್ನೇ ದೊಡ್ಡದು ಅನ್ನೋ ಥರ ನೀವೇನಾದ್ರು ಬಿಲ್ಡಪ್ ತೊಗೊಂಡ್ರೆ ದೇವ್ರ ಮೇಲೊಬ್ಬ ಇದ್ದಾನೆ ಸಮಯ ಬಂದಾಗ ನಿಮಗೆ ಪಾಠ ಕಲ್ಸೋಕೆ ಅವರು ರೆಡಿ ಇರ್ತಾರೆ ಈಗಾಗಲೇ ಗೊತ್ತು ನ್ಯೂಸ್ ಎಲ್ಲ ನೋಡ್ತಾ ಇದ್ದೀರಾ ನೀವು ಓಕೆ ಪೆನ್ ಡ್ರೈವ್ ಹಗರಣ ನಡೀತಾ ಇದೆ ಸೊ ಹಾಗಾಗಿ ಅಂಥ ಒಂದು ಎನರ್ಜಿಸಿಗೆ ನೀವು ಕೂಡ ಬರಬಾರ್ದು ಅನ್ನೋದು ಇಲ್ಲಿ ಡಿವೈನ್ ಗೈಡೆನ್ಸ್ ಆಗಿದೆ ಓಕೆ ಸೊ ನೀವು ಒಂದು ಪಾಸಿಟಿವ್ ಚೇಂಜನ್ನು ಬಯಸಿದ್ರೆ ಖಂಡಿತವಾಗ್ಲೂ ಪಾಸಿಟಿವ್ ಚೇಂಜ್ ಆಗುತ್ತೆ ನೀವು ನೆಗೆಟಿವ್ ಬಯಸಿದ್ರೆ ನೆಗೆಟಿವ್ ಚೇಂಜ್ ಆಗುತ್ತೆ ಸೊ ಎರಡೂ ಕೂಡ ನಿಮ್ಮ ಕೈಯಲ್ಲೇ ಇರುವಂಥದ್ದು ಓಕೆ ನಿಮ್ಮ ಒಂದು ಭವಿಷ್ಯತ್ತು ನಿಮ್ಮ ಕೈಯಲ್ಲೇ ಇರೋವಂಥದ್ದು ನೀವು ಪಾಸಿಟಿವ್ ಆ್ಯಕ್ಷನ್ ತಗೊಂಡ್ರೆ ಪಾಸಿಟಿವ್ ರಿಸಲ್ಟು ಫ್ರೂಟ್ಫುಲ್ಲಾಗಿ ಸಿಗತ್ತೆ ನೀವು ನೆಗೆಟಿವ್ ಆಗಿ ತೊಗೊಂಡ್ರೆ ನೆಗೆಟಿವ್ ರಿಸಲ್ಟು ಅದು ಕೂಡ ಎಷ್ಟು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಎನರ್ಜಿ ಹೇಗಿತ್ತೋ ಅದರದ್ದು ಹತ್ತು ಪಟ್ಟು ನಿಮಗೆ ಸಿಗತ್ತೆ ಸೊ ನೋಡಿ ಕಂಪ್ಲೀಟಾಗಿ ಮೆಂಟ ನಿಮಗೆ ಐ ಚಕ್ರ ಮತ್ತು ಹಾರ್ಟ್ ಚಕ್ರನೇ ಬ್ಲಾಕೇಜಸ್ ಆಗಿರೋದು ಜಾಸ್ತಿ ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನೀವು ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಡಿ ಅತಿಯಾಗಿ ಯಾರಿಗೂ ಕೊಡೋಕೋಗ್ಬಿಡಿ ಅದು ಪ್ರೀತಿಯಾಗಿದ್ದರೂ ಅಷ್ಟೇ ದುಡ್ಡಾಗಿದ್ದರೂ ಅಷ್ಟೇ ರೆಸ್ಪೆಕ್ಟ್ ಆಗಿದ್ದರೂ ಅಷ್ಟೇ ಯಾರಿಗೆ ಎಷ್ಟು ಕೊಡಬೇಕೋ ಅಷ್ಟನ್ನೇ ಕೊಡಿ ಮತ್ತು ನೀವು ಕೂಡ ಅಷ್ಟನ್ನೇ ವಾಪಸ್ ಪಡ್ಕೊಳ್ಳಿ ಅನ್ನೋದು ಇಲ್ಲಿ ಡಿವೈನ್ ಗೈಡೆನ್ಸ್ ಆಗಿದೆ ಮುಂದೆ ನಿಮ್ಮ ಒಂದು ಆಯ್ಕೆ ನೀವೇನಾದ್ರೂ ನೆಗೆಟಿವ್ ವೇನ ಆಯ್ಕೆ ಮಾಡ್ಕೊಂಡಿದ್ರೆ ಅದರಿಂದ ಹೊರಗಡೆ ಬಂದು ಪಾಸಿಟಿವ್ ವೇನ ಆಯ್ಕೆ ಮಾಡ್ಕೊಳ್ಳಿ ಹಾಗಿದ್ದರೆ ಮಾತ್ರ ನಿಮ್ಮ ಲೈಫಲ್ಲಿ ಸಕ್ಸಸ್ ಸಿಗತ್ತೆ ವಿಕ್ಟ್ರಿ ಸಿಗತ್ತೆ ಮತ್ತು ನೀವು ನಿಮ್ಮ ಏಂಜಲ್ಸ್ ಜೊತೆಗೆ ಜಾಸ್ತಿ ಅಲೈನ್ ಆಗಿ ಏಂಜಲ್ಸ್ ಜೊತೆಗೆ ಜಾಸ್ತಿ ಅಲೈನ್ ಆದಾಗ ಏಂಜಲ್ಸ್ ನಿಮಗೆ ಸರಿಯಾದ ಗೈಡೆನ್ಸ್ ಮಾಡ್ತಾರೆ ಗೈಡೆನ್ಸ್ ನೀವು ಯಾವ ಥರ ಕೇಳ್ತೀರೋ ಆ ಥರ ನೀವು ಡ್ರೀಮ್ ಥ್ರೂ ಕೇಳಿದ್ರೆ ಡ್ರೀಮ್ ಥ್ರೂ ಯಾ ಇಲ್ಲಿ ಕೆಲವರಿಗೆ ಡ್ರೀಮ್ ಕೆ ಬೇರೆ ರೀತಿಯಲ್ಲೇ ಬರ್ಬೋದು ಮಿಸ್ಗೈಡ್ ಆಗ್ಬೋದು ಬಿಕಾಸ್ ಐ ಚಕ್ರ ಬ್ಲಾಕೇಜಸ್ ಆಗಿದೆ ಹಾಗಾಗಿ ಮಿಸ್ಗೈಡ್ ಕೂಡ ಆಗ್ಬೋದು ಆದಷ್ಟು ನೀವು ಒಂದು ಫಿಸಿಕಲ್ ಫಾರ್ಮಲ್ಲಿ ಗೈಡೆನ್ಸನ್ನು ತಗೊಳ್ಳಿ ಮೊಬೈಲಲ್ಲಿ ಮೆಸೇಜ್ ಥ್ರೂ ಆಗಿರ್ಬೋದು ಅಥವಾ ನೀವು ಯೂಟ್ಯೂಬ್ ಚಾನಲ್ ನೋಡುವಾಗ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾದರೂ ಒಂದು ಮೆಸೇಜಸ್ ಸಿಗ್ಬೋದು ಅಥವಾ ಟಿ ವಿಯಲ್ಲಿ ನೋಡುವಾಗ ಸೀರಿಯಲ್ ಅಥವಾ ಪಿಚ್ಚರ್ ಆಗಿರ್ಬೋದು ಅಥವಾ ಯಾವುದೇ ಸೀರೀಸ್ ಆಗಿರ್ಬೋದು ಅಥವಾ ಪುಸ್ತಕದಲ್ಲಿ ಓಕೆ ಓದೋವಾಗ ಓದೋ ಹವ್ಯಾಸ ಜಾಸ್ತಿ ಇದ್ದರೆ ಸೊ ಪುಸ್ತಕದಲ್ಲಿ ಒಂದು ಸಿಗೋಂಥದ್ದಾಗಿರ್ಬೋದು ಅಥವಾ ಯಾವುದಾದ್ರೂ ಸ್ಪಿರಿಚುವಲ್ ಗುರುಗಳಿರ್ತಾರೆ ನಿಮ್ಗಂತೂ ಗೊತ್ತು ಈಗ ಸ್ಪಿರಿಚುವಲ್ ಗುರುಗಳು ಒಳ್ಳೊಳ್ಳೆ ಹಿತವಚನಗಳನ್ನು ಹೇಳ್ತಾರೆ ಅಂತ ಒಂದು ಸತ್ಸಂಗದಲ್ಲೆಲ್ಲ ನೀವು ಅಟೆಂಡ್ ಆಗಿಬಿಟ್ಟು ನೀವು ಗೈಡೆನ್ಸನ್ನು ಪಡ್ಕೋಬೋದು ಇದ್ರ ಮೂಲಕ ನೀವು ಗೈಡೆನ್ಸ್ ಕೊಡಿ ಅಂತಂದರೆ ನಿಮಗೆ ಬೆಸ್ಟು ಯಾಕಂದರೆ ಡ್ರೀಮ್ ಥ್ರೂ ನೀವು ಕೇಳಿದ್ರೆ ಏನಾಗುತ್ತೆ ಮಿಸ್ಗೈಡ್ ಆಗೋ ಸಾಧ್ಯತೆ ಇರುತ್ತೆ ಸೊ ಡ್ರೀಮ್ ಥ್ರೂ ಬಿಟ್ಟು ಇನ್ಯಾವುದೇ ವೇಯಲ್ಲೂ ಕೂಡ ನೀವು ಗೈಡೆನ್ಸನ್ನು ಯೂನಿವರ್ಸ್ ಜೊತೆಗೆ ಅಥವಾ ಏಂಜಲ್ಸ್ ಜೊತೆಗೆ ನೀವು ಪಡ್ಕೋಬೋದು ಆದಷ್ಟು ಏಂಜಲ್ ನೀವು ಏಂಜಲ್ ಥೆರಪಿ ಕಲ್ತಿದ್ರೆ ಏಂಜಲ್ ಥೆರಪಿದು ಏನು ಒಂದು ಪ್ರಾಕ್ಟೀಸ್ ಇರುತ್ತೆ ಆ ಪ್ರಾಕ್ಟೀಸನ್ನು ಮಾಡ್ತಾ ನೀವು ಗೈಡೆನ್ಸ್ ತೊಗೊಳ್ಳಿ ಅಥವಾ ಯಾರು ಏಂಜಲ್ ಥೆರಪಿ ಕಲ್ತಿಲ್ಲ ಏಂಜಲ್ ಥೆರಪಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಏಂಜಲ್ ಥೆರಪಿನೂ ಕೂಡ ಸೇರಿಕೊಂಡು ನೀವು ಏಂಜಲ್ ಜಲ್ಸ್ ಜೊತೆಗಾಲ ಏನು ಆಗ್ಬಿಟ್ಟು ಗೈಡೆನ್ಸನ್ನು ಪಡ್ಕೋಬೋದು ಓಕೆ ಇದಿಷ್ಟು ನಿಮ್ಮ ನಿಯರ್ ಫ್ಯೂಚರ್ ಆಗಿದೆ ಓಕೆ ಹಾಗೆಯೇ ಮಂತ್ರವನ್ನು ಚಾಂಟ್ ಮಾಡಿ ಹಾಗೆಯೇ ದೇವರ ಬ್ಲೆಸ್ಸಿಂಗ್ಸನ್ನು ಪಡ್ಕೊಳ್ಳಿ ಶನಿದೇವರಿಗೆ ನೀವು ಪ್ರತಿ ಶನಿವಾರ ಎಳ್ಳು ಬತ್ತಿಯನ್ನು ಹಚ್ಬೋದು ಮತ್ತು ಶ್ರೀರಾಮನ ಮತ್ತು ಆಂಜನೇಯನ ಪ್ರಾರ್ಥನೆಯನ್ನು ಮಾಡ್ಬೋದು ಅದರ ಜೊತೆಗೆ ಬುಧನ ರೆಮಿಡಿ ಕೂಡ ನೀವು ಮಾಡ್ತಾ ಹೋಗಿ ಇದರಿಂದ ನಿಮಗೆ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸು ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಗಿತ್ತು ವಿಡಿಯೋ ಅಂತ ಅದರ ಜೊತೆಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮ್ಮ ಕಮ್ಯುನಿಟಿಗೆ ಜಾಯಿನ್ ಆಗಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃದಯಪೂರ್ವಕಂಥ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು